ನಮಸ್ಕಾರ ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಸ್ವಾಮಿ ಅಯ್ಯಪ್ಪನ ಹುಟ್ಟುಹಬ್ಬದ ಪ್ರಯುಕ್ತ ತುಮಕೂರಿನ ಗಾರ್ಡನ್ ರೋಡ್ ನಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಾಲಯದಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ಗಣಪತಿ ಹೋಮ ಪಂಚಾಮೃತ ಅಭಿಷೇಕ ವಿಜೃಂಭಣೆಯಿಂದ ನೆರವೇರಿತು ಸ್ವಾಮಿ ಅಯ್ಯಪ್ಪನ ಹುಟ್ಟುಹಬ್ಬದ ಪ್ರಯುಕ್ತ ನೀಲಕಂಠೇಶ್ವರ ಭಜನಾ ಮಂಡಳಿಯವರಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತೆಗಳು ಹಾಡಿ ಪುನೀತರಾದರು ಈ ಸಂದರ್ಭದಲ್ಲಿ ಅಯ್ಯಪ್ಪ ಸೇವಾ ಸಮಾಜ ಹಾಗೂ ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ಅಕ್ಕಿ ಟೂತ್ ಪೇಸ್ಟ್ ಟವಲ್ ಮುಂತಾದ ವಸ್ತುಗಳನ್ನು ಅಗತ್ಯವಿದ್ದ ಬಡ ಜನರಿಗೆ ಶ್ರೀಮತಿ ನಾಗರತ್ನ ಭೀಮಯ್ಯ ಮಂಜು ಬಿಆರ್ ಜಯರಾಮ್ ಓಂಕಾರ್ ಗಿರೀಶ್ ಫುಡ್ ಕಿಟ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರಾದ ಟಿಬಿ ಶೇಖರ್ ಕಾರ್ಯದರ್ಶಿ ಕೃಷ್ಣಪ್ಪ ಖಜಾಂಚಿ ಮೋಹನ್ ಕುಮಾರ್ ಎಸ್ಎನ್ ಕೃಷ್ಣಯ್ಯ ಶಶಿಧರ್ ನರಸಿಂಹಸ್ವಾಮಿ ಸತ್ಯನಾರಾಯಣ ಭೀಮಯ್ಯ ಟಿಸಿ ಜಯಪ್ರಕಾಶ್ ಹಾಗೂ ಅಯ್ಯಪ್ಪ ಭಕ್ತವೃಂದ ಭಾಗವಹಿಸಿದ್ದರು ಸ್ಮಿತಾ ಅಮೋಕ್ ಟಿವಿ ತುಮಕೂರು ಬಿಜೆಪಿ ಕಾರ್ಯಕರ್ತರ ಜೊತೆ ಶಾಸಕ ಜ್ಯೋತಿ ಗಣೇಶ್ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾವನ್ನು ವೀಕ್ಷಿಸಿದರು ದೇಶದಲ್ಲೇ ಬಹಳ ಚರ್ಚೆಯಾಗುತ್ತಿರುವ ದಿ ಕಾಶ್ಮೀರ್ ಸಿನಿಮಾ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತಿದೆ ಇನ್ನು ಮತ್ತೊಂದು ಕಡೆ ಇದಕ್ಕೆ ಮೂಲ ಕರ್ತರು ಬಿಜೆಪಿ ಪಕ್ಷ ಅಂತಲೇ ಹೇಳಬಹುದು ಜನಗಳಿಗೆ ಈ ಸಿನಿಮಾ ಬಗ್ಗೆ ಎಲ್ಲೆಡೆ ಪ್ರಚಾರ ಕೊಡುತ್ತಿರುವ ಬಿಜೆಪಿ ನಾಯಕರುಗಳು ಶಾಸಕ ಜ್ಯೋತಿ ಗಣೇಶ್ ಸಾರಥ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಸಿನಿಮಾ ತೋರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ಈ ಸಿನಿಮಾ ಪ್ರತಿಯೊಬ್ಬರನ್ನು ಎಚ್ಚರಿಸುತ್ತದೆ ಸಮಾಜವನ್ನು ಸುಭದ್ರವಾಗಿಡಲು ಬಿಜೆಪಿ ಪಕ್ಷವೇ ಬರಬೇಕಾಯಿತು ಎಂದು ತಿಳಿಸಿದರು ರಾಷ್ಟ್ರೀಯತೆ ಇವತ್ತು ದೇಶಕ್ಕೆ ಏನಕ್ಕೆ ಅವಶ್ಯಕತೆ ಅನ್ನೋದಕ್ಕೆ ನಮ್ಮ ದೇಶದ ಭಾಗದ ಭಾಗವಾಗಿರುವಂತ ಕಾಶ್ಮೀರದಲ್ಲಿ 90ರ ದಶಕದಲ್ಲಿ ಆದಂತ ಒಂದು ನರಮೇಧ ನಮ್ಮ ಹಿಂದೂಗಳ ಮೇಲೆ ಆದಂತ ನರಮೇಧವನ್ನ ಯಾವ ರೀತಿ ಅದು ಫ್ಯಾಕ್ಟ್ಸ್ ಇದು ಇದು ಸ್ಟೋರಿ ಕಾಲ್ಪನಿಕ ಅಲ್ಲ ಇದು ಹಿಸ್ಟರಿ ಇದು ಫ್ಯಾಕ್ಚುವಲ್ ನ ಡಾಕ್ಯುಮೆಂಟೇಷನ್ ಮಾಡಿದಂತ ಒಂದು ಕಾಶ್ಮೀರ್ ಫೈಲ್ಸ್ ಚಿತ್ರಕ್ಕೆ ಇವತ್ತು ನಾವೆಲ್ಲರೂ ಕೂಡ ನಾಗರಿಕರು ಬರೆ ಹುಡುಗರು ಬಂದಿಲ್ಲ ತುಮಕೂರು ನಗರದಲ್ಲಿರುವಂತ ಎಲ್ಲ ಸೀನಿಯರ್ ಸಿಟಿಜನ್ಸ್ ಒಟ್ಟಾರೆ ಸಿನಿಮಾ ನೋಡುವವರ ಕಣ್ಣಂಚಲ್ಲಿ ನೀರು ಬಂದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅಪಸ್ವರ ಕೇಳಿಬರುತ್ತಿದೆ ಕ್ಯಾಮೆರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು ಕಲೆ ಎಂಬುದು ಸರಸ್ವತಿಯ ಕೊಡುಗೆ ಅದು ಯಾರೊಬ್ಬರ ಸ್ವತ್ತಲ್ಲ ಅನಾದಿ ಕಾಲದಿಂದಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನಪದ ಕಲೆ ನಾಟಕ ಸಾಹಿತ್ಯ ಪ್ರಕಾರಗಳು ಜನಮನ ರಂಜಿಸುತ್ತಿದ್ದವು ಆದರೆ ತೀರಾ ಇತ್ತೀಚಿನ ಕಾಲದಲ್ಲಿ ಇವೆಲ್ಲವೂ ಮರೆಯಾಗುತ್ತಿವೆ ಎಂಬುದು ಆತಂಕವಿತ್ತು ಇಂದು ನಾಟಕ ನೋಡುತ್ತಿರುವುದು ಸಂತಸ ತಂದಿದೆ ಎಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಅರಕೆರೆ ಮಂಜುನಾಥ್ ಗೌಡ ಅಭಿಪ್ರಾಯಪಟ್ಟರು ಆದರೆ ಇಂದು ಈ ಲಕ್ಷ್ಮೀ ಸಾಗರದ ಗ್ರಾಮದಲ್ಲಿ ನಡೆಯುತ್ತಿರುವ ಪೌರಾಣಿಕ ನಾಟಕವನ್ನು ನೋಡುತ್ತಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಕಲೆ ಎಂಬುದು ಇನ್ನೂ ಜೀವಂತವಾಗಿದೆ ಎಂದು ಅನಿಸುತ್ತದೆ ಹೀಗೆಂದು ಸಮಾಜ ಸೇವಕ ಕೋಲಾರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ತಿಳಿಸಿದ್ದಾರೆ ಅವರು ಶುಕ್ರವಾರ ತಡರಾತ್ರಿ ತಾಲೂಕಿನ ನರಸಾಪುರ ಹೋಬಳಿಯ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಏರ್ಪಡಿಸಿದ್ದ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ನಾಟಕ ಪ್ರದರ್ಶನದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಕನ್ನಡದ ಮೇರ್ನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಜ್ರಮುನಿಗಳರು ಸಹ ನಾಟಕಗಳಲ್ಲಿ ಅಭಿನಯಿಸಿ ರಂಗಭೂಮಿಯಿಂದ ಬಂದವರು ನಮ್ಮ ಕಾಲದಲ್ಲಿ ಇಂತಹ ಮಹಾನ್ ಮೇರ್ನಟರನ್ನ ನೋಡಿದವರೆಲ್ಲ ನಾವೇ ಪುಣ್ಯವಂತರು ಅವರು ನಟಿಸುವಾಗ ಇಡೀ ವೇದಿಕೆಯೇ ನಡುಗುತ್ತಿತ್ತು ಹೀಗಾಗಿ ನಾಟಕಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿವೆ ಇಂತಹ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಇದು ಬಂದಿರತಕ್ಕಂತಹ ವೇದಿಕೆ ಮೇಲಿರತಕ್ಕಂತಹ ಹಿರಿಯರೇ ಮತ್ತೆ ಅಕ್ಕನದು ಇವತ್ತು ಲಕ್ಷ್ಮೀ ಸಾಗರದಲ್ಲಿ ನಾಟಕ ಆಡ್ತಾ ಇದೆ ಸರ್ ಕಲೆ ಅನ್ನೋದು ಅದು ಸರಸ್ವತಿಯ ಒಂದು ಆ ಸರಸ್ವತಿ ಕೊಡುವಂತಹ ಒಂದು ಕೊಡುಗೆ ಅದು ಯಾಕೆ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನಪದ ಇರಬಹುದು ನಾಟಕಗಳಿರಬಹುದು ಕಲೆ ಇರಬಹುದು ಕ್ರೀಡೆ ಇರಬಹುದು ಅದರಿಂದ ಬಹಳಷ್ಟು ಆನಂದಗಳನ್ನ ಪಡುವಂತಹ ಕಾಲಗಳು ಬಹಳ ಇತ್ತು ಪ್ರತಿ ಹಳ್ಳಿಗಳಲ್ಲೂ ಸಹಿತ ಮಾರೂರು ಸಣ್ಣಪ್ಪನವರ ಒಂದು ಮಾರೂರು ಸಣ್ಣಪ್ಪನ ಕೇಳಬೇಕು ನೀವು ನಮ್ಮ ಕಡೆ ಎಲ್ಲ ಬಂದವರು ಇದು ಮಾಡ್ತಾರೆ ಹರಿಕಥೆ ಮಾಡ್ತಾ ಇದ್ರು ಗುರುರಾಜ ನಾಯ್ಡುಗಳು ಹರಿಕಥೆಗಳು ಮಾಡ್ತಾ ಇದ್ರು ಅವರೆಲ್ಲ ಇನ್ನ ಚಿಕ್ಕ ಹುಡುಗರು ಅವಾಗ ಅವರು ಆಡುವಾಗ ಎಲ್ಲ ಭಕ್ತ ಪ್ರಭಾ ಇದು ಯಾವುದು ಶಿವಜಲಂಧರ ಶನಿ ಪ್ರಭಾವ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಜನತೆ ನಾಟಕ ಪ್ರದರ್ಶನಕ್ಕಾಗಿ ಹಲವಾರು ದಿನಗಳ ಕಾಲ ತರಬೇತಿ ಪಡೆದು ನಡೆಸುತ್ತಿರುವಂತಹ ನಾಟಕಗಳು ಗ್ರಾಮೀಣ ಪ್ರದೇಶದಲ್ಲಿ ಇಡೀ ರಾತ್ರಿ ನಡೆಯುವ ಇಂತಹ ನಾಟಕಗಳಿಂದ ಮನಸ್ಸು ಉಲ್ಲಸಿತವಾಗುತ್ತದೆ ಈ ದಿನ ಈ ಗ್ರಾಮದಲ್ಲಿ ನಡೆಯುತ್ತಿರುವ ಪೌರಾಣಿಕ ನಾಟಕ ಪ್ರದರ್ಶನದಲ್ಲಿ ನನ್ನನ್ನು ಕರೆಯಿಸಿ ಗೌರವ ಸಮರ್ಪಣೆ ಮಾಡಿದ್ದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಆಭಾರಿಯಾಗಿರುತ್ತೇನೆ ಎಂದರು ಈ ನಾಟಕದ ಮೂಲ ನೋಡಿ ಗುಬ್ಬಿ ವೀರಣ್ಣನ ಕಾಲದಿಂದ ಸಹಿತ ರಾಜ್ಕುಮಾರ್ ನಾಟಕ ಕಂಪನಿಯಿಂದ ಬಂದಂತಹವರು ಆ ರಾಜ್ಕುಮಾರ್ ಪೌರಾಣಿಕ
ನಾಟಕಗಳನ್ನು ಆಡುವಾಗ ಪೌರಾಣಿಕ ಚಿತ್ರಗಳನ್ನು ತೆಗೆಯುವಾಗ ಮತ್ತೆ ವಜ್ರಮುನಿ ಪ್ರಚಂಡ ರಾವಣದಲ್ಲಿ ಅವರು ಪಾತ್ರಗಳನ್ನು ನಾಟಕಗಳನ್ನು ಮಾಡುವಾಗ ಸ್ಟೇಜ್ ನಡುತ್ತಾ ಇತ್ತು ಅವರು ಕಂಚಿನ ಕಂಠದಿಂದ ಆ ಕಂಚಿನ ಕಂಠ ಏನಿತ್ತು ಆ ರಾಜಕುಮಾರು ಆ ಯಾವ ಜನ್ಮದ ಪುಣ್ಯವನ್ನು ಪಡೆದು ಈ ನಾಡಿನಲ್ಲಿ ವರ್ಣಡನಾಗಿ ಹುಟ್ಟಿದ್ರು ಗೊತ್ತಿಲ್ಲ ನಮ್ಮ ಯಾವುದೋ ಜನ್ಮದ ಪುಣ್ಯ ಅದು ರಾಜಕುಮಾರದ ಮಹಾನ್ ಹೆಜ್ಜೆ ಹುಟ್ಟಿದ್ದು ಅದು ನಮ್ಮ ಪುಣ್ಯ ಅದು ನಮ್ಮ ಕಾಲದಲ್ಲಿ ರಾಜಕುಮಾರನ ನೋಡಿದ್ವಲ್ಲ ವಜ್ರಮುನಿಯನ್ನ ನೋಡಿದ್ವಲ್ಲ ಎಂಥ ಕಳನಾಯಕ ವಜ್ರಮುನಿಗೆ ಇರ್ತಕ್ಕಂತಹ ಕಂಚಿನ ಕಟ್ಟ ಅದು ನಾಟಕದಲ್ಲಿ ರಾಜಕುಮಾರಿಗೆ ಇರ್ತಕ್ಕಂತಹ ಕಂಚಿನ ಕಟ್ಟ ಎನ್ನು ಸಂದರ್ಭದಲ್ಲಿ ಮುಖಂಡರಾದ ನವೀನ್ ಗೌಡ ಪಟೇಲ್ ಕನಕರಾಜು ನಾರಾಯಣ ಸ್ವಾಮಿ ಮಾಲ್ಗುಡಿ ಶಂಕರ ಮತ್ತಿತರರು ಹಾಜರಿದ್ದರು ಲಕ್ಷ್ಮೀಪತಿ ಅಂಬುಕ್ ಟಿವಿ ಕೋಲಾರ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿ ಅನಧಿಕೃತವಾಗಿ ಪೆಟ್ಟಿಗೆ ಅಂಗಡಿಗಳನ್ನು ನಿರ್ಮಿಸಿಕೊಂಡು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿರುವ ವ್ಯಕ್ತಿಗಳ ಪೆಟ್ಟಿಗೆ ಅಂಗಡಿಗಳನ್ನು ತೆರವುಗೊಳಿಸಲು ಬಂದ ತಹಶೀಲ್ದಾರ್ ಹಾಗೂ ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗರಂ ಆದ ಬಾಡಿಗೆ ಅಂಗಡಿಯ ಮಾಲೀಕರು ಸರ್ವೆ ಕಾರ್ಯ ಅರ್ಧಕ್ಕೆ ನಿಲ್ಲಿಸಿ ವಾಪಸಾದ ಅಧಿಕಾರಿಗಳು ಹಲವಾರು ವರ್ಷಗಳಿಂದ ಸರ್ಕಾರಿ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಅನಧಿಕೃತವಾಗಿ ಪೇಟೆಗೆ ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದು ಪೇಟೆಗೆ ಅಂಗಡಿಗಳ ತೆರವಿಗೆ ನೋಟಿಸ್ ಜಾರಿ ಮಾಡಿ ತೆರವುಗೊಳಿಸಲು ಮುಂದಾಗಿದ್ದ ಸಂದರ್ಭದಲ್ಲಿ ಹಲವು ಬಲಾಢ್ಯರು ಹಾಗೂ ಸ್ಥಳೀಯ ಅಂಗಡಿಯ ಮಾಲೀಕರು ಅಡ್ಡಿಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಆಜುಬಾಜು ಸುಮಾರು 25 ಮೀಟರ್ ಸೆಂಟರ್ ರೋಡ್ನಿಂದ ಯಾವುದೇ ಪೇಟೆಗೆ ಅಂಗಡಿ ಅಥವಾ ಅಂಗಡಿ ಮುಂಗಟ್ಟುಗಳು ಇರಬಾರದೆಂದು ಸರ್ಕಾರ ಆದೇಶವಿದ್ದರೂ ಆದೇಶಗಳನ್ನು ಗಾಳಿಗೆ ತೂರಿದ್ದಾರೆ ಕೆಲವರು ರಾಜಕಾಲುವೆಯನ್ನ ಸಂಪೂರ್ಣ ಒತ್ತುವರಿ ಮಾಡಿಕೊಂಡು ಅದರ ಮೇಲೆ ಕಟ್ಟಡ ನಿರ್ಮಿಸಿದ್ದಾರೆ ಸರ್ವೆ ಮಾಡಲು ಬಂದ ಅಧಿಕಾರಿಗಳ ವಿರುದ್ಧವೇ ತಿರುಗಿಬಿದ್ದು ಇದು ನಮ್ಮ ಸ್ವಂತ ಜಮೀನು ಎಂದು ದರ್ಪ ತೋರುತ್ತಿದ್ದಾರೆ ಪೊಲೀಸರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅನಧಿಕೃತವಾಗಿ ಪೇಟೆಗೆ ಅಂಗಡಿ ನಿರ್ಮಿಸಿರುವವರ ವಿರುದ್ಧ ಪ್ರಶ್ನಿಸದೆ ವಾಪಸ್ಸಾಗಿರುವ ಪ್ರಸಂಗ ನಡೆದಿದೆ ಅಧಿಕಾರಿಗಳು ಸರ್ಕಾರ ಸಾರ್ವಜನಿಕ ಜಮೀನು ಉಳಿಸದಿದ್ದರೆ ಕಾನೂನು ಎಷ್ಟೇ ಕಟ್ಟುನಿಟ್ಟಾಗಿ ಪಾಲಿಸಲು ತಿಳಿಸಿದರೂ ಮೀನಾಮೇಷ ಮಾಡುತ್ತಿರುವುದಾದರೂ ಯಾಕೆ ಜನಪ್ರತಿನಿಧಿಗಳ ಒತ್ತಡಕ್ಕೆ ಸ್ಥಳೀಯ ಮುಖಂಡರು ಬಲಾಢ್ಯರ ಬೆದರಿಕೆಗಳು ಇನ್ನಾದರೂ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ತೆರವಿಗೆ ಮುಂದಾಗುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿರುವ ದೇವನಹಳ್ಳಿಯ ಎಲ್ಲಾ ರಂಗದಲ್ಲೂ ಅಭಿವೃದ್ಧಿ ಕಾಣುತ್ತಿದೆ ದೇವನಹಳ್ಳಿ ಸುತ್ತಮುತ್ತ ಐಟಿಬಿಟಿ ಪಾರ್ಕ್ ನಿರ್ಮಾಣವಾಗಲಿದ್ದು ಬೆಂಗಳೂರು ಎಂದರೆ ದೇವನಹಳ್ಳಿ ಎನ್ನುವ ಮಟ್ಟಕ್ಕೆ ಅಭಿವೃದ್ಧಿಯಾಗುತ್ತಿದೆ ಎಂದು ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಶ್ರೀರಾಮಲು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ 50ನೇ ನೂತನ ಬಿಎಂಟಿಸಿ ಬಸ್ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು ದೇವನಹಳ್ಳಿ ಪಟ್ಟಣ ಅಭಿವೃದ್ಧಿ ಹೊಂದುತ್ತಿದ್ದು ಅದಕ್ಕೆ ತಕ್ಕಂತೆ ಜನರ ಓಡಾಟವೂ ಹೆಚ್ಚಾಗುತ್ತಿದೆ ಅದರಂತೆ ಅವಶ್ಯಕ ಕೆಲಸಗಳು ಸಹ ಆಗುತ್ತಿವೆ ಬಿಎಂಟಿಸಿ ನೌಕರರ ವೇತನವನ್ನು ಸಕಾಲಕ್ಕೆ ಪಾವತಿ ಮಾಡುವ ಕೆಲಸ ಸರ್ಕಾರ ಮಾಡುತ್ತಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 3,000 ಕೋಟಿ ಹಣ ಬಿಡುಗಡೆ ಮಾಡಿದೆ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರನ್ನ ಸೇವೆಯಿಂದ ವಜಾ ಮಾಡಿದ್ದು 2,450 ನೌಕರರನ್ನ ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಎಂಟಿಬಿ ನಾಗರಾಜ್ ಅವರೇ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ನಾರಾಯಣಸ್ವಾಮಿ ಅವರೇ ಮಾಜಿ ಶಾಸಕರು ಜೊತೆಲಿ ಬಿಎಂಟಿಸಿಯ ಅಧ್ಯಕ್ಷರು ಆದಂತಹ ರತೀಶ್ ರೆಡ್ಡಿ ಅವರೇ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ವೆಂಕಟೇಶ್ ಅವರೇ ಪುರಸಭೆಯ ಅಧ್ಯಕ್ಷರಾದಂತಹ ಗೋಪೇಮ್ಮನವರೇ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸನ್ಮಾನ್ಯ ಅನಿಲ್ ಕುಮಾರ್ ಅವರೇ ನಿರ್ದೇಶಕರಾದಂತಹ ಸನ್ಮಾನ್ಯ ರಾಧಿಕಾ ಅವರೇ ಹಿರಿಯರ ಪಕ್ಷದ ಅಧ್ಯಕ್ಷರಾದಂತಹ ನಾರಾಯಣಸ್ವಾಮಿ ಅವರೇ ಮಾಜಿ ಶಾಸಕರಾದಂತಹ ಚಂದ್ರಣ್ಣ ಅವರೇ ದೇವನಹಳ್ಳಿ ಅತಿ ವೇಗವಾಗಿ ಬೆಳೆಯುತ್ತಿದೆ ಅದಕ್ಕೆ ತಕ್ಕಂತೆ ಜನರ ಓಡಾಟವೂ ಸಹ ಹೆಚ್ಚಾಗುತ್ತಿದೆ ಅದಕ್ಕೆ ತಕ್ಕಂತೆ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ವಿಜಯಪುರದಲ್ಲಿ KSRTC ಬಸ್ ಡಿಪೋ ನಿರ್ಮಾಣಕ್ಕೆ ಈಗಾಗಲೇ ಜಾಗ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದ್ದು ತುರ್ತಾಗಿ ಘಟಕ ಸ್ಥಾಪನೆ ಮಾಡಿದರೆ ದೇವನಹಳ್ಳಿ ಸುತ್ತಮುತ್ತ ಜನತೆಗೆ ಅನುಕೂಲವಾಗಲಿದೆ ತಾಲೂಕಿನಲ್ಲಿ 28,000 ಪರಿಶಿಷ್ಟ ಪಂಗಡ ಜನರಿದ್ದು ಅವರಿಗೆ ವಿಶೇಷ ಕಾಳಜಿ ವಹಿಸಿ ನಿಗಮ ಮಂಡಳಿಯಿಂದ ದೊರೆಯುವ ಸವಲತ್ತುಗಳನ್ನು ಹೆಚ್ಚಿಸಬೇಕೆಂದರು ಪೌರಾಡಳಿತ ಸಣ್ಣ ಕೈಗಾರಿಕೆಗಳು ಸಾರ್ವಜನಿಕ ಉದ್ಯಮಗಳ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ನಾಗರಾಜ್ ಮಾತನಾಡಿದರು ಇದೇ ವೇಳೆ ಬಿಎಂಟಿಸಿ ಅಧ್ಯಕ್ಷ ಎನ್ಎಸ್ ನಂದೀಶ್ ರೆಡ್ಡಿ ಉಪಾಧ್ಯಕ್ಷ ಎಂಆರ್ ವೆಂಕಟೇಶ್ ಪುರಸಭೆ ಅಧ್ಯಕ್ಷೆ ಗೋಪಮ್ಮ ಮತ್ತಿತರರು ಹಾಜರಿದ್ದರು
ಶಂಕರ್ ಅಮುಕ್ ಟಿವಿ ದೇವನಹಳ್ಳಿ. ವೇದವಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿಯ 101ನೇ ವರ್ಷದ ಬ್ರಹ್ಮ ರಥೋತ್ಸವವು ಸಾವಿರಾರು ಭಕ್ತಾದಿಗಳ ಮಧ್ಯೆ ಅದ್ದೂರಿಯಾಗಿ ನಡೆಯಿತು. ಹುಲಿವೇಷ, ಕೀಲು ಕುದುರೆ, ಡೊಳ್ಳು ಕುಣಿತ ರಥೋತ್ಸವದಲ್ಲಿ ಭಕ್ತಾದಿಗಳ ಗಮನ ಸೆಳೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿರುವ ಪುರಾತನ ಕಾಲದ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನ ಕೇಶವ ಸ್ವಾಮಿಯ 101ನೇ ವರ್ಷದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಪಕ್ಷಭೇದವಿಲ್ಲದೆ ಮರಳುಕುಂಟೆ ಕೃಷ್ಣಮೂರ್ತಿ ವಿನಯಶ್ಯಾಮ್ ನೇತೃತ್ವದಲ್ಲಿ ದೇವರುಳ್ಳ ರಥವನ್ನ ಹಗ್ಗಜಗ್ಗುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ವಿಶೇಷವಾಗಿ ಹುಲಿವೇಷ, ಕೀಲುಕುದುರೆ, ಡೊಳ್ಳು ಕುಣಿತ ಭಕ್ತಾದಿಗಳಿಗೆ ಕಣ್ಮನ ಸೆಳೆಯಿತು. ನೂರಾರು ವರ್ಷಗಳ ಇತಿಹಾಸ ಇರುವ ಈ ದೇವಾಲಯ ಜಾತವಾರ ಗ್ರಾಮದ ಪಕ್ಕ ರೈಲ್ವೆ ಕಾಮಗಾರಿ ಮಾಡುವಾಗ ದೇವರ ವಿಗ್ರಹ ಉದ್ಭವವಾಗಿದ್ದು ಅದನ್ನು ತಂದು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಿರಿಯರ ಕಾಲದಿಂದಲೂ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಿದ್ದಾರೆ ಎಂಬ ಪ್ರತೀತಿ ಇದೆ. ಮೂರನೇ ವರ್ಷ ನಾನು ಬರ್ತಾ ಇರೋದು. ನನ್ನ 99th ಕಾರ್ಯಕ್ರಮ ಇದ್ದಾಗ ಶೂ ಬಂದು ದೇವರ ಆಶೀರ್ವಾದ ತಗೊಂಡು ಚಾಲನೆ ಕೊಟ್ಟಿದ್ದು. ನಾಟಕ ಗ್ರಾಮ ದೇವತೆ ಚೆನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು ಏನು ಅವ್ರ ಕೃಪೆಯಿಂದ ಸಾವಿರಾರು ಜನಕ್ಕೆ ಆಶೀರ್ವಾದ ಕೊಟ್ಟು ಒಳ್ಳೇದಾಗ್ತಾ ಇದೆ. ಮೂರನೇ ಒಂದು ಮಹೋತ್ಸವ ಇದು. ಸೊ ಆ ಮಹೋತ್ಸವಕ್ಕೆ ನಾವು ಭಾಗಿಯಾಗಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ಆ ದೇವ್ರ ಕೃಪೆ ಎಲ್ಲರ ಮೇಲೆ ಇರಲಿ, ಸದಾ ಇರಲಿ, ದೀರ್ಘಾಯುಷ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಸರ್, ಈಗ ಈ ಭಾಗದ ಜನಕ್ಕೆ ಏನಂತ ಹೇಳ್ತೀರಾ? ಸರ್, ಕೊರೋನಾಯಿಂದ ಎಲ್ಲರೂ ಬಂದಿದ್ದಾರೆ. ಕೊರೋನಾ ಮುಕ್ತವಾಗಿ ಎಲ್ಲರಿಗೂ ಒಳ್ಳೇದಾಗಲಿ, ಆರೋಗ್ಯ ಕೊಡಲಿ. ಮುಖ್ಯವಾಗಿ ಆರೋಗ್ಯ ಆಯುಷ್ ಕೊಟ್ಟರೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿಲ್ಲ. ಎಲ್ಲರಿಗೂ ದೀರ್ಘಾಯುಷ್ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಶ್ರೀ ಪ್ರಸನ್ನ ಕೇಶವ ಸ್ವಾಮಿಯ 101ನೇ ವರ್ಷದ ಬ್ರಹ್ಮರಥೋತ್ಸವಕ್ಕೆ ಪಕ್ಷಾತೀತವಾಗಿ ಆಗಮಿಸಿದ್ದ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಒಟ್ಟಿಗೆ ದೇವರ ಪೂಜೆಗೆ ಪಾತ್ರರಾಗಿ ದೇವರಿಟ್ಟ ರಥವನ್ನ ಒಟ್ಟಿಗೆ ಎಳೆಯುವ ಮೂಲಕ ದೇವರ ಭಕ್ತಿಗೆ ಪಾತ್ರರಾದರು. ಈ ವೇಳೆ ಮಾತನಾಡಿದ ಮುಖಂಡರು, ಕೇಶವಸ್ವಾಮಿಯ 101ನೇ ವರ್ಷದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದ್ದು ವರ್ಷ ವರ್ಷವೂ ಈ ದೇವರ ಭಕ್ತಿಗೆ ಬಂದು ಪಾತ್ರರಾಗುತ್ತಿದ್ದೇವೆ. ದೇಶದ ಜನರ ಕಷ್ಟ ದುಃಖಗಳನ್ನು ನಿವಾರಣೆ ಮಾಡಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದರು. ವಿಶೇಷವಾದಂಥ ಒಂದು ರಥವಸ್ತು, ಯಾಕೆಂದರೆ 101ನೇ ವರ್ಷದ ಜಾತ್ರಾ ಮಹೋತ್ಸವ ಪಾಲ್ಗೊಳ್ಳುತ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಈ ಗ್ರಾಮಸ್ಥರಿಗೂ ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನಾನು ಒಳ್ಳೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಶ್ರೀ ಪ್ರಸನ್ನ ಕೇಶವ ಸ್ವಾಮಿ ದೇವರ ಒಂದು ಸನ್ನಿಧಿ 101 ವರ್ಷದಿಂದನೂ ಊರಿನಲ್ಲಿ ಪಕ್ಷಭೇದ ಮರೆತು ಎಲ್ಲ ಮುಖಂಡರು ವಿಜೃಂಭಣೆಯಿಂದ ಜಾತ್ರೆ ಮತ್ತು ರಥೋತ್ಸವವನ್ನು ನಡೆಸ್ತಾ ಇದ್ದಾರೆ. ನಾನು ಸುಮಾರು 10 ವರ್ಷದಿಂದ ಈ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಇನ್ನು ವಿಶೇಷವಾಗಿ ಬ್ರಹ್ಮರಥೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ, ಅನ್ನ ಸಂತರ್ಪಣೆ ಮಾಡಲಾಯಿತು. ರಥೋತ್ಸವದಲ್ಲಿ ಜಾತವಾರ ಗ್ರಾಮದ ಮುಖಂಡರು, ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು, ನೂರಾರು ಭಕ್ತಾದಿಗಳು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.